28. ಖುಷಿನಾ? ಸೊ ಈಗ ಚಂದನ್ ಅವಾಗ್ಲೇ ಕೇಳ್ತಾ ಇರಲ್ಲ, ನಿಮ್ಮ ಬತ್ತಳಿಕೆಯಲ್ಲಿ ಬೇರೆ ಬೇರೆ ಹಾಡುಗಳು ಯಾವಾಗ ನಮ್ಗೆ ಕೇಳಿಸ್ತೀರಾ ಅಂತ. ಈಗ ಇವಾಗ ಇನ್ನೊಂದು ಜ್ವಾಲಾಮುಖಿ ಏನಾದ್ರು ಸ್ಪೋರ್ಟ್ಸ್ ಆಗತ್ತಾ? ಬರ್ಗರ್ ಬೇಕಾ ತಗೊಳೆ, ಏನ್ ಬೇಕು ತಗೊಳೆ. ಮೇಕಪ್ ಇಲ್ಲದೆ ಇದ್ರೂ ದೇವತೆ ಅಂತ ಹೇಳದಲ್ಲೇ, ದಿನವೂ ನಿನಗೆ ಖರ್ಚು ಮಾಡಿ ವಾಪರಾಗೋದಲ್ಲೇ. ನಂಗೊಂದು ಕ್ಲಾರಿಟಿ ಬೇಕಪ್ಪ. ಓಕೆನಾ? ಈ ಹಾಡನ್ನ ನಿನ್ ಯಾರಿಗೋಸ್ಕರ ಬರ್ತಿರೋದು? ಮೇಡಮ್, ಈ ಹಾಡನ್ನ ಗಣೇಶ್ ಅಣ್ಣ ಅವರೆಲ್ಲ ತಮ್ಮ ಅನುಭವಗಳು ಹೇಳೋರು ಮೇಡಮ್, ತಮ್ಮ ಲವ್ ಫೇಲ್ಯೂರ್ ಆಗಿಲ್ಲ. ಗಣೇಶ್ ಅಣ್ಣ ಗಣೇಶ್ ಬರ್ತಿರೋದ ಈ ಹಾಡು? ಅವ್ರ ಅನುಭವಗಳು ಹೇಳೋರು, ಏನ್ ಗುರು ಹುಡುಗಿರು ಎಲ್ಲ ಖರ್ಚು ಮಾಡೋದಾಗೋಯ್ತು ಏನಿಲ್ಲ ಅಂತ. ಅವ್ರು ಸುಮಾರು ಜನ ಇದಾರೆ ಮೇಡಮ್, ತುಂಬಾ ಜನ ಪ್ರಪೋಸ್ ಮಾಡಿದಾರೆ, ನಿಮ್ ಮುಂದೆ ಎಷ್ಟು ಮಾಡ್ತಾರಷ್ಟೇ, ಎಲ್ಲ ಖರ್ಚು ಮಾಡ್ತೀವಿ ಮಗ ವಾಪಸ್ ಮಾಡಲ್ಲ, ಮೆಸೇಜ್ ನೋಡಿರ್ತಾರ ಮಗ ನಮ್ಗೆ ರೀಪ್ಲೈನೇ ಮಾಡಲ್ಲ ಅಂದ್ರು. ಹೌದಲ್ವಾ ಅನ್ಬಿಟ್ಟು ನನಗೆ ಅಲ್ಲಿ ಒಂದು ವಿಷಯ ಸಿಕ್ತಿ ಮೇಡಮ್, ಅವಾಗ ಗಣೇಶ್ ಅಣ್ಣ ಇನ್ಸ್ಪೈರ್ ಆಗಿ ಅದನ್ನ ತಗೊಂಡ್ ಬರ್ದೆ ಮೇಡಮ್. ಸೊ ಹಾಡಿನ ಸ್ಫೂರ್ತಿ ನಮ್ಮ ಗಣೇಶ್ ಕಾರಂತ್. ಅವ್ರ ಅನುಭವಗಳನ್ನ ಆಧಾರವಾಗಿ ಇಟ್ಕೊಂಡು ಬರ್ದಿ ಪಾಪ, ನಿಮ್ಮ ಬತ್ತಳಿಕೆಯಲ್ಲಿ ಏನೇನು ಇಟ್ಕೊಂಡಿದ್ದೀರಪ್ಪ? ಪಾಪ ಗಣೇಶ್ ಇದು ಎಷ್ಟು ಮರ್ಯಾದೆ ತೆಗೆದು ನೋಡು, ಅವ್ರ ಅಪ್ಪ ಅಮ್ಮ ಇಲ್ಲೇ ಕೂತಿದ್ದಾರೆ, ನಿನ್ನ ಅನುಭವನ ಅವನ ಅನುಭವ ಅಂತ ಹಾಕ್ಬಿಟ್ಟು ಅವನಿಗೆಲ್ಲ ಎಲ್ಲ ರಿಪ್ಲೈ ಮಾಡ್ತಾರೆ. ಎನಿವೇ ಥ್ಯಾಂಕ್ ಯು ಸೋ ಮಚ್ ಕರಿಬಸ್ವ ಅವರೇ, ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು.